ಎಸ್ ವೀಕ್ಷಕರೇ ಇನ್ನು ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಎರಡೂ ಕ್ಷೇತ್ರದಲ್ಲಿ ಕಳೆದ ಮೂರು ಚುನಾವಣೆಯಲ್ಲಿ ಬಿಜೆಪಿ ಅಪಚುರಂಜನ್ ಬೋಪಯ್ಯ ಅಪಚುರಂಜನ್ ಬೋಪಯ್ಯ ಅಪಚುರಂಜನ್ ಮಡಿಕೇರ್ಲಿ ಬೋಪಯ್ಯ ನಮ್ಮ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಅಪಚುರಂಜನ್ ಬೋಪಯ್ಯ ಕಾಣಿಸ್ತಿಲ್ಲ ಅಲ್ಲಿ ಅಟ್ ಲೀಸ್ಟ್ ಇದನ್ನ ನೋಡಕ್ಕೂ ಸ್ವಲ್ಪ ಇದಾಗ ಆಧಾರ್ ಚೇಂಜ್ ಆಗಬೇಕು ಹೌದು ಆದರೆ ಕಾಂಗ್ರೆಸ್ನವರು ಅತಿಯಾದ ಟೀಪು ವ್ಯಾಮೋಹ ಕಾಂಗ್ರೆಸ್ಗೆ ಮುಳು ಮುಳುವ ಜೆಡಿಎಸ್ ಡಿ ಎಸ್ ಕ್ಯಾಂಡಿಡೇಟ್ ಒಂದು ಸರ್ ಜಿ ವಿಜಯ್ ನಿಲ್ತಾರೆ ಸೋಲ್ತ ನಂತರ ಕಾಂಗ್ರೆಸ್ ಈ ವ್ಯತ್ಯಾಸಗಳು ಬಿಜೆಪಿ ಜೆ ಅನುಕೂಲ ಇದೆ ಹಂಗಂತ ಇಲ್ಲಿ ಬಿಜೆಪಿ ಜೆ ಏನು ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ನಡಲ್ ಗೆಲ್ತಾ ಇಲ್ಲ ಹೌದು ಅಂತರ ಕಡಿಮೆನೆ ಆದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಲ್ಲಿ ಫಿಕ್ಸ್ ಕ್ಯಾಂಡಿಡೇಟ್ ಗಳಿಲ್ಲ ಅದು ಸಮಸ್ಯೆ ನಾವು ಮಡಿಕೇರಿ ವಿಚಾರಕ್ಕೆ ಬರೋದೇ ಆದ್ರೆ ಬಿಜೆಪಿ ಇಂದ ಅಪ್ಪಚ್ಚು ರಂಜನ್ ಅಥವಾ ಭಾರತೇಶ್ ಅಂತಿದೆ ಕ್ಯಾಂಡಿಡೇಟ್ ಚೇಂಜ್ ಮಾಡಕ್ ಚೇಂಜ್ ಆಗಬೇಕು ಅಂದ್ರೆ ಒಂದೇ ಸೆಟ್ ಆಗೋಯ್ತಲ್ಲ ಚೇಂಜ್ ಮಾಡೋಣ ಕಾಂಗ್ರೆಸ್ ಚಂದ್ರಮೌಳಿ ಜಿ ವಿಜಯ ಅಂತಿದೆ ಇದು ಬಿಜೆಪಿ ಮುಂಡ ಇದೆ ಇಲ್ಲಿ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಗ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ